ಹಾಯ್ ಹಲೋ ಈ ವಿಡಿಯೋ ದ್ವಿತೀಯ ಪಿ ಯು ಸಿ ಫ್ರೆಷರ್ ವಿದ್ಯಾರ್ಥಿಗಳು ಅದೇ ರೀತಿ ರಿಪೀಟರ್ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರುತ್ತೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ್ದಾರೆ ಫುಲ್ ನೋಡಿ ನಿಮಗೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಪರೀಕ್ಷೆಯಾಗಿತ್ತು ಅಂತ ವಿದ್ಯಾರ್ಥಿಗಳೆಲ್ಲರಿಗೂ ಗೊತ್ತಿರುತ್ತೆ ನೀವು ನಿಮ್ಮ ಸೀನಿಯರ್ಸ್ನ ಅಥವಾ ಕೇಳಿರ್ತೀರ ಸಾಕಷ್ಟು ಜನರ ಹತ್ರ ಕೇಳಿರ್ತೀರ ಬಟ್ ರಿಪೀಟಸ್ ವಿದ್ಯಾರ್ಥಿಗಳು ದೃತಿ ಪರೀಕ್ಷೆ ವಿದ್ಯಾರ್ಥಿಗಳು ಕಳೆದ ವರ್ಷ ಇದ್ದಂಗೆ ಈ ವರ್ಷ ಪರೀಕ್ಷೆ ಇರೋದ್ರೆ ಈಗ ಈ ವರ್ಷ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ರೂಪಣೆ ಮಾಡಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರಾದ ಪಿ ಸಿ ನಾಗೇಶ್ ಕೂಡ ಸಾಕಷ್ಟು ಮಾಹಿತಿಗಳನ್ನು ಹೊರಹಾಕಿದ್ದಾರೆ ಶಾಕಿಂಗ್ ಮಾಹಿತಿಗಳನ್ನು ಬನ್ನಿ ಶುರು ಮಾಡೋಣ ವಿದ್ಯಾರ್ಥಿಗಳೇ ಈ ಹಿಂದೆ ಇದ್ದ ಇದ್ದಾಗೆ ಪರೀಕ್ಷೆ ಇರೋದಿಲ್ಲ ಈ ಬಾರಿ ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ ಕಷ ಪ್ರಶ್ನೆ ಪತ್ರಿಕೆ ಬಗ್ಗೆ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಈ ವರ್ಷ ನಾನು ಪ ಈ ವರ್ಷ ಪರೀಕ್ಷಾ ಕೇಂದ್ರದ ಬಗ್ಗೆ ಹೇಳ್ತಿದ್ದೀನಿ ಇಲ್ಲಿ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಸಿ ಸಿ ಕ್ಯಾಮ್ರಾ ಕಡ್ಡಾಯ ಇಪ್ಪತ್ತ್ನಾಲ್ಕು ಗಂಟೆ ಸಿ ಸಿ ಕ್ಯಾಮ್ರಾ ಕಡ್ಡಾಯ ಪರೀಕ್ಷಾ ಸಮಯದಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಕಡ್ಡಾಯವಾಗಿ ವರ್ಕ್ ಆಗಬೇಕು ಪ್ರತಿಯೊಬ್ಬ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ನಿಯೋಜನೆ ಕೂಡ ಮಾಡಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಸುತ್ತಮುತ್ತ ಇರುವ ಎಲ್ಲ ಮೇನ್ ಮೇಯ್ನಾಗಿ ಗೇಮಿಂಗ್ ಸೆಂಟರ್ಗಳು ಸೈಬರ್ ಸೆಂಟರ್ಗಳನ್ನೆಲ್ಲನೂ ಕೂಡ ಬಂದ್ ಮಾಡಲು ಆದೇಶ ಹೊಡಿಸಿರುತ್ತಾರೆ ಪರೀಕ್ಷೆ ಸಮಯದಲ್ಲಿ ಅದೇ ರೀತಿ ಯಾವುದೇ ಅಹಿತಕರ ಕಟನೆ ನಡೆ ಹಾಗೆ ಪೊಲೀಸ್ ನಿಯೋಜನೆ ಅದೇ ರೀತಿ ಸೆಕ್ಯೂರ್ ಎಕ್ಸಾಮಿನೇಷನ್ ಪ್ರಾಜೆಕ್ಟನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದರನ್ವಯ ಎಲ್ಲ ಸೋಷಿಯಲ್ ಮೀಡಿಯಾದ ಮೇಲೆ ಪೊಲೀಸ್ ಹರಕರಣ ಇರ್ತದೆ ಎಲ್ಲಿ ಪೇಪರ್ ಲೀಕ್ಔಟ್ ಆಗುತ್ತೋ ಇಲ್ಲಿ ಏನೇನು ಸಾಧ್ಯತೆ ಇರುತ್ತೆ ಅದರ ಮೇಲೆ ನಿಗಾ ವಹಿಸಿರುತ್ತಾರೆ ಯಾರ್ಯಾರು ಈ ಹಿಂದೆ ಅಲಿಗೇಷನ್ ಮೇಲೆ ಇದ್ದರು ಕಾ ಎಕ್ಸಾಮಿನೇಷನ್ ಕಾಪಿ ಬಗ್ಗೆ ಅವ್ರು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಯಾರು ಪೇಪರ್ ಲೀಕ್ನ ಮಾಡ್ತಿದ್ರು ಈ ಹಿಂದೆ ಅವರು ಅವ್ರೂ ಕೂಡ ಕಟ್ಟುನಿಟ್ಟಿನ ಕ್ರಮ ಎಲ್ಲಿ ಈ ಹಿಂದೆ ಕಾಪಿ ಆಯಿತು ಆ ಕೇಂದ್ರಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಎಲ್ಲ ರಾಜ್ಯದ ಎಲ್ಲ ಕೇಂದ್ರಗಳಲ್ಲೂ ಕೂಡ ನಿಯಮಗಳನ್ನು ಕೂಡ ರೂಪಾಯಿ ಮಾಡಿದ್ದಾರೆ ಕ್ವಶನ್ ಪೇಪರ್ ಬರೋದು ಹೋಗೋದು ಎಲ್ಲ ಕಟ್ಟುನಿಟ್ಟಿನ ಕ್ರಮವಾಗಿ ನೀಟಾಗಿ ಮೇಯ್ನಾಗಿ ರೂಲ್ಸನ್ನು ಕೂಡ ಕಂಬೈನ್ ಮಾಡಿದ್ದಾರೆ ಈ ಹಿಂದೆ ಇದ್ದಾಗ ಈ ವರ್ಷ ಪರೀಕ್ಷೆ ಇರೋದೆಲ್ಲ ಸಾಕಷ್ಟು ಕಠಿಣತೆಯಿಂದ ಕೂಡಿರುತ್ತೆ ಪರೀಕ್ಷಾ ಕೇಂದ್ರದಲ್ಲಿ ಇದು ಇವತ್ತಿನ ವಿಡಿಯೋ